ಅದಕ್ಕ ಯಲ್ಲಪ್ಪನವರು ಮಹಾತ್ಮರೊಂದು ಮಾತು ಹಿಂಗೆ ಹೇಳ್ತಾರ. ಹಂಗ ಹೇಳ್ತಾರೆ ಸರ್, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಕಾಲಿನ ಕೆರವಾಗಿ ಗುರುವಿನ ಹತ್ತಿರದಲ್ಲಿ ಇರುವಂತ ಸರ್ವಜ್ಞ ಅಂತ ಹೇಳಿ. ಗುರುನಾಥನ ಒಲಿಸಿಕೊಳ್ಬೇಕಾದ್ರೆ ಯಾವ ರೀತಿ ದುಡಿಬೇಕಂತಂದ್ರ, ಯಾವ ರೀತಿ ದುಡಿಬೇಕ್ರಿಪ್ಪ? ಮೊದಲಿಗೆ ಎತ್ತಾಗಿ ದುಡಿ ಅಂತ ಹೇಳ್ಯಾರ. ಹೌದು, ಎತ್ತಾಗಿ ದುಡಿದ್ರು ಸಹಿತ ಗುರುನಾಥನ ಕರಡೆ ನಿನ್ ಮೇಲೆ ಬೀರ್ಲಿಲ್ಲ, ಗುರುನಾಥ ನಿನಗೆ ಒಲಿದೇ ಇದ್ರ ಹೌದು ಅದ್ರ ತೊತ್ತಾಗಿ ದುಡಿ ಅಂತ ಹೇಳ್ಯಾರ. ಹೌದ್ರಿಪ್ಪ, ಅಂದ್ರ ಎತ್ತಿನ ಆಳಾಗಿ ದುಡಿ ಅಂತ. ಹೌದು, ಎತ್ತಿನ ಆಳಾಗಿ ದುಡಿದ್ರೆ ಸಹಿತ ಗುರುನಾಥ ನಿನಗೆ ಒಲಿದೇ ಇದ್ರ ಏನ್ ಮಾಡಬೇಕ್ರಿಪ್ಪ? ಹಿತ್ತಲದ ಮರವಾಗಿ ಅಂದ್ರೆ ಗುರುವಿಗೆ ನೆರಳಾಗಿ ದುಡಿ ಅಂತ ಹೇಳ್ಯಾರ. ಹೌದು, ಗುರುವಿಗೆ ನೆರಳಾಗಿ ದುಡಿದ್ರು ಸಹಿತ ಗುರುನಾಥನ ಕರುಣೆ ನಿನ್ನ ಮ್ಯಾಲ ಬೀರದೇ ಇದ್ರ, ಗುರುನಾಥ ನಿನಗೆ ಒಲಿದೇ ಇದ್ರ ಹೌದು, ಗುರುನಾಥನ ಕಾಲನ ಕೆರವಾಗಿ ದುಡಿ ಅಂತ ಹೇಳ್ಯಾರ. ಹೌದ್ರಿಪ್ಪ, ಆ ಗುರು ಕಾಲಾಗ ಕೆರೆ ಹಾಕೊಂಡು ಮೆಟ್ರದಪ್ಪ ಅಂದ್ರ ಆ ಗುರುನಾಥನ ದಯ ನಿನ್ನ ಮ್ಯಾಲ ಬೀರ್ತದ ಅಂತಕ್ಕಂತ ವಿಷಯ ಸರ್ವಜ್ಞ ಮಹಾಮುನಿಗಳು ಹೇಳ್ಯಾರ. ಹೌದು, ಅದಕ್ಕ ಇವತ್ತಿನ ದಿನ ಏನಾಗದ್ರಿಪ್ಪ, ಯಾವ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಬಂಕಲ್ ಗ್ರಾಮದವರು ಇವತ್ತಿನ ದಿನ ಇಲ್ಲಿ ಬಂದು ಕ್ಯಾಸೆಟ್ ಮಾಡಿದ್ದಾಗ್ಯದ. ಹೌದ್ರಿಪ್ಪ, ಇದೇ ರೀತಿ ಅನೇಕರು ಹಲವಾರು ಮಂದಿ ಕ್ಯಾಸೆಟ್ ಗಳನ್ನು ಮಾಡ್ಯಾರ. ಅದಕ್ಕ ಏನೇನು ಮಾಡ್ಯಾರಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಐತಿ. ಭಾರಿ ಮಾಡ್ಯಾರಪ್ಪ ಅವರು. ಅದಕ್ಕ ಇವತ್ತಿನ ದಿನ ಎಲ್ಲರೂ ಮಾಡ್ಯಾರ ಅಂತೇಳಿ ನಾವು ಮಾಡಕ್ ಬರೋದು ಬೇಡ. ಹೌದು, ನಾವ್ ಎದಕ್ ಬಂದಿವಪ್ಪ ಅಂದ್ರೆ ಸತ್ಯಸಿದ್ಧರು ಮತ್ತು ಶರಣರು ಮಾಡಿರ್ತಕ್ಕಂಥ ಪವಾಡಗಳನ್ನ ಹಾಡು ಹೇಳೋದಕ್ಕಾಗಿ ಇಲ್ಲಿ ಬಂದಿವಿ. ಹೌದು, ಎಲ್ಲರಿಗೂ ಹಾಡ್ಬಾರ್ದು ಗೊತ್ತಾಗುತ್ತೆ. ಅದಕ್ಕ ಇದೇ ನನ್ನ ಹಾಲು ಮತದೊಳಗೆ ಅನೇಕ ಶರಣರು ಸಿದ್ಧರು ಸತ್ಪುರುಷರಾಗ್ಯಾರ. ಹೌದು, ಆಗ್ಯಾರಲ್ರಿಪ್ಪ, ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾಗ್ಯದ. ಹೌದು, ಏನೇನು ಪವಾಡ ಮಾಡ್ಯಾರಿಪ್ಪ? ಈಗ ಸಿದ್ಧ ಮಾಳಿಂಗ್ರಾಯ ಅಂತಗೋ, ಮಾಳಿಂಗ್ರಾಯ ಯಾವ ರೀತಿ ಗುರುವಿಗೆ ದುಡ್ದಾನಪ್ಪ ಅಂದ್ರ, ಯಾವ ರೀತಿ ಗುರು ಬೇಡಿರ್ತಕ್ಕಂತ ಹುಲಿಯಾಲ ತಂದು ಗುರುವಿ ಗುಣಿಸದ. ಕ್ವಾಣೂರು ಮಠಕ್ಕೆ ಹೋಗ್ಬೇಕಾದ್ರೆ ಯಾವ ಸಿದ್ಧ ಮಾಳಿಂಗ್ರಾಯ ಭೀಮಾ ಇದು ಕೃಷ್ಣಾ ನದಿಯನ್ನು ದಾಟಿ ಹೋಗ್ಬೇಕಾಗಿತ್ತು. ಕೃಷ್ಣಾ ನದಿಯನ್ನು ದಾಟಿ ಹೋಗುವಂತ ಸಂದರ್ಭದೊಳಗ ನದಿ ದಂಡಿ ಮೇಲೆ ಬಂದು ಅಂಬಿಗೇರ್ ಅವನಿಗೆ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ಇವತ್ತಿನ ದಿನ ಕ್ವಾಣೂರು ಮಠದೊಳಗೆ ಹಬ್ಬ ಐತಿ, ಅಲ್ಲಿಗೆ ನಾವು ಹೋಗ್ಬೇಕಾಗೈತಿ. ಈ ನಡವರ್ಕ ಹೊಳಿ ಐತಿ, ಇದರನ್ನ ದಾಟಿಸು ಅಂತ ಹೇಳಕ್ಕೆ ಅಂಬಿಗರಿಗೆ ಕೇಳಿದಾಗ ಅವಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ಅಂಬಿಗರ ಚೌಡಯ್ಯ ಹೇಳ್ತಾನ, ಏನ್ ಹೇಳ್ತಾನ್ರಿ? ಇವತ್ತಿನ ದಿನ ನಿನ್ನನ್ನು ಹೊಳಿ ದಾಟಿಸಬೇಕಾದ್ರೆ ದುಡ್ಡು ಕೊಡ್ಬೇಕಂತಂದ. ಹೌದು, ಹೌದ್ರಿಪ್ಪ. ಅದಕ್ಕ ಸಿದ್ಧ ಮಾಳಿಂಗ್ರ ಹೇಳ್ತಾರ, ಏನ್ ಹೇಳ್ತಾನ್ರಿಪ್ಪ? ನನ್ನಲ್ಲಿರ್ತಕ್ಕಂಥದ್ದು ಬರೇ ಒಂದು ಜಾಡಿ, ಒಂದು ಭಂಡಾರ ಚೀಲ, ಮೇಲಾಗಿ 1000 ದಂಡನ್ನು ಕರ್ಕೊಂಡು ಇವತ್ತು ಕ್ವಾಣೂರು ಮಠಕ್ಕೆ ಹೊಂಟೀನಿ. ಹೌದ್ರಿಪ್ಪ, ನನ್ನ ಬಳಿ ದುಡ್ಡಿಲ್ಲ, ಬೇಕಾದ್ರೆ ಹಂಗೆ ದಾಡಿಸು, ಕ್ವಾಣೂರು ಮಠದೊಳಗ ಹೋದಾಗ ನಿನಗೆ ಅನ್ನ ಪ್ರಸಾದವನ್ನು ಮಾಡಿಸ್ತೀನಿ ಅಂತ ಹೇಳ್ದ. ಅವಾಗ ಚೌಡಯ್ಯ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ನೀ ಅನ್ನ ಪ್ರಸಾದ ಮಾಡಿಸೋದು ಬೇಡ ನನಗ, ಇವತ್ತಿನ ದಿನ ಹೊಳಿ ದಾಟಿಸಿದಪ್ಪ ನನಗೆ ಎಷ್ಟೇ ಅಲ್ಲಿ ದುಡ್ಡು ಕೊಡುವಂತಾನ. ಸಿದ್ಧ ಮಾಳಿಂಗ್ರೆ ದುಡ್ಡು ಇಲ್ಲ ಅಂದಾಗ ಅಂದಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಚೌಡಯ್ಯ ಹೊಳಿ ದಾಟಿಸಲಿಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ನಿರಾಕರಿಸ್ತಾನೆ. ಅಂತ ಸಂದರ್ಭದೊಳಗ 1000 ದಂಡ ಕರ್ಕೊಂಡು ಹೋಗಿದ್ದ ಸಿದ್ಧ ಮಾಳಿಂಗ್ರಾಯ. ಏನಾಯ್ತ್ರಿ ಮುಂದ? ಕರ್ಕೊಂಡು ಹೋದಂತ ಸಂದರ್ಭದೊಳಗ ಹೆಗಲ ಮೇಲಿನ ಜಾಡಿಯನ್ನು ತೆಗೆದು ನೀರೊಳಗೆ ಹಾಸಿ ಆ ಜಾಡಿ ಮೇಲೆ ಕೂತು ಮಾಳಿಂಗ್ರಾಯ ಯಾವ್ದಪ್ಪ ಅಂದ್ರೆ ಕೃಷ್ಣಾ ನದಿಯನ್ನು ದಾಟುಗ್ಯಾನ. ಹೌದ್ರಿಪ್ಪ, ಇಂತ ಪವಾಡಗಳನ್ನು ಮಾಡ್ಯಾರ. ಹೌದು, ಮಾಡ್ಯಾರಲ್ರಿಪ್ಪ. ಇದು ಅಲ್ಲದೆ ಇನ್ಯಾವ್ರಿಪ್ಪ? ಯಾವನನ್ನ ಸೊನ್ನಲಗಿ ಸಿದ್ದರಾಮರು, ಹೌದು ಇವರು ಹಾಲು ಮುತದವ್ರೆ. ಹೌದ್ರಿಪ್ಪ, ಹೌದು. ಮಲ್ಲಯ್ಯನ ಹುಡುಕಾಡ್ಕೊತ ಎಲ್ಲಿಗೆ ಬಂದಿರಪ್ಪ ಅಂದ್ರೆ ಶ್ರೀಶೈಲ ಗುಡ್ಡಕ್ಕೆ ಬಂದಿದ್ರು. ಶ್ರೀಶೈಲ ಗುಡ್ಡಕ್ಕೆ ಬಂದಂತ ಸಂದರ್ಭದೊಳಗ ಮಲ್ಲಯ್ಯ ಹುಡುಕಾಡಿ ಹುಡುಕಾಡಿ ಸಾಕಾಗಿ ಏನಾಗಿತ್ತಪ್ಪ ಅಂದ್ರೆ ಕೊನೆಗೆ ಈ ಪ್ರಾಣವನ್ನೇ ತ್ಯಾಗ ಮಾಡಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಹೌದು, ಬಂದಿರ್ತಲ್ಲಪ್ಪ. ಅಂತ ಸಂದರ್ಭದೊಳಗ ಕಮರಿ ಕೊಳ್ಳದೊಳಗ ಹೋಗಿ ಜಿಗಿಬೇಕಂತ ಅಂತಂತಾರ. ಅಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಸಿದ್ದರಾಮನ ಕೈ ಹಿಡ್ದಾನ. ಹೌದು, ಇದು ಭಕ್ತಿಗಾಗಿ. ಹೌದು, ಹೌದ್ರಿಪ್ಪ. ಅದಕ್ಕೆ ಹಿಂತಿತ್ತವ್ರು ಭಕ್ತಿ ಮಾಡ್ಯಾರ. ಅಂತ ಸಿದ್ದರು ಶರಣರು ಮಾಡಿರ್ತಕ್ಕಂತ ಭಕ್ತಿಯ ಒಂದು ಸಾರಾಂಶ ಇಲ್ಲಿ ಹಾಡಬೇಕಾಗೈತಿ. ಹೌದು, ಹೌದ್ರಿಪ್ಪ. ಅದಕ್ಕೇನಿಲ್ರಿ ಸರ, ಹೇಳ್ರಿಪ್ಪ. ಈಗ ಒಂದು ತಲೆ ಇದ್ದವರು ಇಷ್ಟು ಶರಣರಾಗ್ಯಾರ. ಹೌದು, ಈಗ ನಾವು ನೀವು ಎಲ್ಲರೂ ಹೆಂಗಪ್ಪ ಅಂದ್ರೆ ಒಂದು ತಲೆ ಕರಿತಲಿ ಮಾನವರು, ಒಂದು ತಲೆ ಅವರು. ಹೌದ್ರಿಪ್ಪ. ಹಿಂದ 2 ತಲೆ, 3 ತಲೆ, 4 ತಲೆ, 5 ತಲೆ, 6 ತಲೆ, 7 ತಲೆ, 8 ತಲೆ, 9 ತಲೆ, 10, 11, 500 ತಲೆ, 1000 ತಲೆ ಅವರು ಇದ್ರು. ಹೌದು, ಇಷ್ಟೆಲ್ಲಾ ತಲೆ ಇದ್ರು ಸಹಿತ. ಹೌದು, ಅವರು ಈ ಒಂದು ತಲೆ ಮಾನವನಷ್ಟು ಬರ್ಲಿ. ಏನಾಗ್ಯದಪ್ಪ ಅಂದ್ರೆ ಒಂದು ತಲೆ ಮಾನವನಲ್ಲಿ ಹೆಂಗಾಯ್ತಪ್ಪ ಅಂದ್ರೆ ಗರ್ವ ಬಾಳ ಐತಿ. ಹೌದ್ರಿಪ್ಪ, ಅಷ್ಟು ತಲೆ ಇದ್ರು ಸಹಿತ ಅವರಲ್ಲಿ ಗರ್ವ ಇದ್ದಿದ್ದಿಲ್ಲ. ಇಲ್ಲಲ್ರಿಪ್ಪ. ಯಾರ್ಯಾರಿಗೆ ಎಷ್ಟೆಷ್ಟು ತಲೆ ಇದ್ದು ಕೇಳಿ ಹೇಳ್ತೀನಿ. ಹೇಳ್ರಿ ಸರ. ಒಂದು ತಲೆ ಯಾರಿಗಿತ್ತಪ್ಪ ಅಂದ್ರೆ ಕರಿತಲಿ ಮಾನವನಿಗೆ. ಹೌದು, 2 ತಲೆ ಯಾರಿಗಿತ್ತಪ್ಪ ಅಂದ್ರೆ ಇಂದ್ರನ ಮಗ ಜಯಂತಗೆ. ಹೌದು, 3 ತಲೆ ಯಾರಿಗಿತ್ತಪ್ಪ ಅಂದ್ರೆ ತ್ರಿಮೂರ್ತಿ ದತ್ತಾತ್ರೇಯಗೆ. ಹೌದು,
ನಾಲ್ಕು ತಲೆ ಯಾರಿಗಿತ್ತಪ್ಪ ಅಂದ್ರೆ ಚತುರ್ಮುಖ ಬ್ರಹ್ಮಗಿತ್ತು. ಹೌದು. ಐದು ತಲೆ ಯಾರಿಗಿತ್ತಪ್ಪ ಅಂದ್ರೆ ಪಂಚಮುಖದ ಪರಮೇಶ್ವರಗದ. ಹೌದು. ಆರು ತಲೆ ಯಾರಿಗೈತಪ್ಪ ಅಂದ್ರ ಅಗ್ನಿದೇವ ಮತ್ತು ಸೂರ್ಯನಾರಾಯಣಗೈತಿ. ಹೌದ್ರಿಪ್ಪ. ಏಳು ತಲೆ ಯಾರಿಗೈತಪ್ಪ ಅಂದ್ರ ಆದಿಶೇಷಗೈತಿ. ಹೌದು. ಹೆಂಗ್ ಬರ್ಲಿ. ಎಂಟು ತಲೆ ಯಾರಿಗೈತಪ್ಪ ಅಂದ್ರ ಅಷ್ಟ ದಿಕ್ಪಾಲಕನಿಗೈತಿ. ಹೌದು. ಇನ್ನು ಒಂಬತ್ತು ತಲೆ ಯಾರಿಗೈತಪ್ಪ ಅಂದ್ರ ಬಾಣಾಸುರನಿಗೈತಿ. ಹೌದು. ಕೇಳ್ರೋ ಕೇಳ್ರಿ. ಹತ್ತು ತಲೆ ಯಾರಿಗೈತಪ್ಪ ಅಂದ್ರ ದಶಕಂಠ ರಾವಣನಿಗೈತಿ. ಹೌದು. ಹನ್ನೊಂದು ತಲೆ ಯಾರಿಗೈತಪ್ಪ ಅಂದ್ರ ಭಾನುದೇವನಿಗೈತಿ. ಹೌದು. ಹೌದು. ಐದುನೂರು ತಲೆ ಯಾರಿಗಿದ್ದಪ್ಪ ಅಂದ್ರ ಐರಾವಣ ಮತ್ತು ಮೈರಾವಣಗಿದ್ದು. ಹೌದ್ರಿಪ್ಪ. ಇನ್ನು ಸಾವಿರ ತಲೆ ಯಾರಿಗಿದ್ದಪ್ಪ ಅಂದ್ರ ಸಕಲ ಕಾರ್ತಿಕನಿಗಿದ್ದು. ಹೌದು. ಹೌದು. ಇಷ್ಟೆಲ್ಲಾ ತಲೆ ಇದ್ರು ಸಹಿತ ಅವರಿಗೆ ಎಂತ ಎಂತ ಮಾತಾಡಕ್ ಬಂದಿಲ್ಲ. ಹಾ, ಈ ಒಂದು ತಲೆ ಕರಿ ತಲೆ ಮಾನವನ ಹಂಗ ಮಾತಾಡಿಲ್ಲ. ಹೌದು. ಅದಕ್ಕೆ ಹೇಳ್ಯಾರ ಜ್ಞಾನಿಗಳು. ಏನ್ ಹೇಳ್ಯಾರಿಪ್ಪ? ಒಂದು ಮಾತು ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ಯಾರಿಪ್ಪ? ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಹೌದು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಸರ್ವರುಗಳು ಒಂದೊಂದು ನುಡಿಗಳಿತ್ತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಯಾರ. ಹೌದು. ಹೌದು. ಸರ್ವಜ್ಞ ಮಾಮುನಿ ಏನ್ ಮಾಡ್ರಿಪ್ಪ, ವಿದ್ಯಕ್ಕ ಗುಡ್ಡಾಗಿ ಕೂತಾರ. ಹೌದು. ಅವ್ರು ಹಿಂಗೇನ್ ಅಂದಿಲ್ಲ, ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ. ಹೌದ್ರಿಪ್ಪ. ವಿದ್ಯಕ್ಕ ಗುಡ್ಡಾಗಬೇಕಾದ್ರೆ ಹೆಂಗಾಗ್ಯಾರಪ್ಪ ಅಂದ್ರ ಸರ್ವರುಗಳು ಒಂದೊಂದು ನುಡಿಗಳಿತ್ತು. ಇವತ್ತಿನ ದಿನ ಮಂದ್ಯ ಹೊಲ್ದಾಗ ಶಾಣ್ಯಾರದಾರಪ್ಪ ಅಂದ್ರ ಅವ್ರ ಬಲಿ ಹೋಗಿ ಒಂದು ನುಡಿ ಗೆಲ್ತಾರ. ಹೌದು. ಸ್ವರ್ಣದೊಳಗೆ ಶಾಣ್ಯಾರದಾರಪ್ಪ ಅಂದ್ರ ಅಲ್ಲಿ ಹೋಗಿ ಒಂದು ನುಡಿ ಕಲ್ತಾರ. ಹೌದು. ಅಫಜಲ್ಪುರ್ ತಾಲೂಕು ಬಂಕಲಿಗೊಳಗೆ ಶಾಣ್ಯಾರದಾರಪ್ಪ ಅಂದ್ರ ಅಲ್ಲಿ ಹೋಗಿ ಒಂದು ನುಡಿ ಕಲ್ತಾನ. ಹೌದು. ಕಲ್ತಾರಪ್ಪ. ಹಿಂಗ ಎಲ್ಲಾರಲ್ಲಿ ಒಂದೊಂದು ನುಡಿ ಕಲಿತ ಏನಾಗ್ಯಾನಪ್ಪ ಅಂದ್ರೆ ವಿದ್ಯಕ್ಕೆ ಪರ್ವ ವಿದ್ಯಕ್ಕೆ ಗುಡ್ಡಾಗಿ ಕೂತಾರ ಅವ್ರು. ಹೌದು. ಹೌದ್ರಿಪ್ಪ. ಅಂತವ್ರ ಸುದ್ದಕ್ಕೆ ಗರ್ವದ ಮಾತು ಮಾತಾಡಿಲ್ಲ. ಹೌದು. ಅದಕ್ಕ ಇವ್ರ ಯಾವ ಗಿಡದ ಎಲಿ ಅಂತ. ಹೌದ್ರಿಪ್ಪ. ಅದಕ್ಕೆ ಹಿಂಗಾದ್ರೆ ಮಾಡೋದು ಹ್ಯಾಂಗ್ರಿ ಸಣ್ಣ ಮಾಸ್ತಾರ ಹೇಳಿ ಸರ್. ಅದಕ್ಕೆ ಪುರಾಣ ಪಂಡಿತರೇ ಬಹಳ ಆಗ್ಯಾರ ಅಂದ ಬಳಿಕ ಇನ್ನು ಅಡಿಯಪ್ಪ ಮಾರಯ್ಯ ಮನ್ಮಿ ಮಾರಯ್ಯ ಇವ್ರು ಸುಳ್ಳಾದ್ರ ನಮಗ ಅನಿಸ್ತದ್ರಿಪ್ಪ. ಈಗ ನಾ ಹೇಳಿ ಎಲ್ಲಪ್ಪ ಸರ್. ಹೇಳ್ರಿಪ್ಪ. ಒಬ್ಬ ವ್ಯಕ್ತಿ ಒಂದು ಪುರಾಣ ಆಲಿ ಒಂದು ಹಾಡಾಲಿ ಒಂದು ಏನೇ ಬರೆದ್ರು ಸಹಿತ ಅವನ ಬುದ್ಧಿ ಅವನ ತರ್ಕಶಾಸ್ತ್ರದ ಅನುಗುಣವಾಗಿ ಬರೀತಾನೆ. ಹೌದು. ಹೌದ್ರಿಪ್ಪ. ಇವತ್ತು ಮಹಾರಾಜರು ಅಮೋಘಸಿದ್ದನ ಪುರಾಣ ಬರ್ದಾರ ಅಂತೇಳಿ ಅವ್ರಿಗೆ ನಾವು ಅಲ್ಲ ನಂಗೆ ಬರಂಗಿಲ್ಲ. ಹೌದು. ಇವತ್ತು ಅಡಿಯಪ್ಪ ಮಾರಯ್ಯರು ಪುರಾಣ ಬರ್ದಾರ ಅಂತೇಳಿ ತಪ್ಪದ ಅಂತೇಳಿ ನಾವೆಲ್ಲಕ್ಕೆ ಬರಂಗಿಲ್ಲ. ಹೌದ್ರಿಪ್ಪ. ಈಗ ಅನೇಕರು ಪುರಾಣ ಬರ್ದಾರ. ಹೌದು. ಬರ್ದಾರಿಪ್ಪ. ಅವರವರ ಬುದ್ಧಿ ಶಕ್ತಿ ಮಟ್ಟಿನ ಮೇಲೆ ಬರ್ದಾರ. ಹೌದು. ಅದಕ್ಕೆ ಈಗ ಏನಾಗ್ಯದಪ್ಪ ಅಂದ್ರೆ ನಾವೇನು ಇಲ್ಲಿ ತಿಳ್ಕೊಬೇಕಾಗ್ಯದಂದ್ರ ಏನ್ರಿಪ್ಪ, ಯಾವುದೇ ಪುರಾಣನ ತಗೋ. ಹೌದು. ಹಲವಾರು ಪುರಾಣಗಳು ಇವತ್ತಿನ ದಿನ ಹಾಲು ಮತದ ವಿಷಯದ ಬಗ್ಗೆ ಹೇಳ್ತಾವ. ಹೌದ್ರಿಪ್ಪ. ಆ ಎಲ್ಲಾ ಪುರಾಣಗಳನ್ನು ಕೂಡಿಸಿ ಏನಾಗ್ಯದಪ್ಪ ಅಂದ್ರೆ ಒಳ್ಳೆಯದನ್ನ ಅಷ್ಟೇ ಆರಿಸಿಕೊಳ್ಳೋಣ. ಹೌದು. ಒಳ್ಳೆಯದನ್ನ ಆರಿಸಿಕೊಂಡು ನಾಲ್ಕು ಜನಕ್ಕೆ ಹಿತ ಅನಿಸ್ಬೇಕದು. ಹೌದ್ರಿಪ್ಪ. ಹೌದು. ಹೌದ್ರಿಪ್ಪ. ಅಂತ ವಿಷಯಗಳನ್ನ ತಗೊಂಡು ಏನ್ ಮಾಡೋಣಪ್ಪ ಅಂದ್ರೆ ನಾವು ಆ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡೋಣ. ಕೆಟ್ಟಿರ್ತಕ್ಕಂಥ ವಿಷಯ ಕೆಟ್ಟಿರ್ತಕ್ಕಂಥ ಪುರಾಣನ ಬಿಟ್ಟು ಬಿಡೋದು. ಹೌದ್ರಿಪ್ಪ. ಕರೆಕ್ಟ್ ಅದ್ರಿಪ್ಪ. ಇದು ಜ್ಞಾನೀಯ ಲಕ್ಷಣ. ಹೌದು. ಹೌದು. ಅದಕ್ಕೆ ಇನ್ನು ಮುಂದೆ ನಾವು ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ, ಒಳ್ಳೆಯದನ್ನ ಅಷ್ಟೇ ಆರಿಸಿಕೊಂಡು. ಹೌದು. ನಮ್ ನಿಮ್ಮ ಶಿಶು ಮಕ್ಕಳಾಗಲಿ ನಾವಲ್ಲಿ ಇನ್ನಿತರ ಯಾರೇ ಅಲ್ಲಿ. ಹೌದು. ಅವರಿಗೆಲ್ಲ ಒಳ್ಳೆಯದನ್ನೇ ಮಾಳಿಗ್ರೆ ಇಂಥಲ್ಲಿ ಹುಟ್ಟ್ಯಾನ ಇಂಥವ್ರ ತಾಯಿ ತಂದಿ ಅದರ. ಹೌದು. ಇಂಥಲ್ಲೇ ಬೆಳೆದಾನ ಇಂಥ ಗುರುವಿನ ಸೇವೆ ಮಾಡ್ಯಾನ ಅವನಿಗೆ ಇಷ್ಟೇ ಮಕ್ಕಳ ತಿಳಿಕೆ ಅದು ಯಾವಾಗ ಒಳ್ಳೆಯದು ಅನಿಸ್ತದಲ್ಲೋ. ಹೌದು. ಅದನ್ನ ಅಷ್ಟೇ ಆರಿಸಿಕೊಳ್ಳೋಣ. ಹೌದು. ಹೌದು. ವಿನಾಕಾರಣ ಕೆಟ್ಟದ್ದನ್ನು ಬರೆದಿರ್ತಾರ ಇಲ್ಲ ನಂಗಿಲ್ಲ. ಬರ್ದಾರಿಪ್ಪ. ಇವತ್ತು ಏನಾಗ್ಯದಪ್ಪ ಅಂದ್ರ ಪಾರ್ಟಿ ಮಾಡಿಬಿಟ್ರೆ ಒಂದು ಅಮೋಘಸಿದ್ದನ್ನು ಒಂದು ಮಾಳಿಂಗ್ರಹ ಅಂತೇಳಿ. ಹೌದ್ರಿ. ಮಾಡೋರ್ರಿಪ್ಪ. ಅಮೋಘಸಿದ್ದನ ಸಂತತಿಯವರು ಕೆಲವೊಂದು ಮಾಳಿಂಗ್ರಹನ ಬಗ್ಗೆ ಪುರಾಣ ಬರ್ದಾರ. ಅಂತಕ್ಕಂತ ಶಬ್ದಗಳು ಬಳಸಿ ಬೆಳೆದಾರ. ಹೌದ್ರಿಪ್ಪ. ಅದಕ್ಕೆ ಅಮೋಘಸಿದ್ದರ ಸಂತತಿಯವರಿಗೆ ಮಾಳಿಂಗ್ರಹನ ಸಂತತಿಯವರು ಕೆಲವರು ಬರ್ದಾರ. ಹೌದು. ಹಂಗೇನು ಮಾಡೋದು ಬೇಡ. ಒಳ್ಳೆಯದನ್ನು ಆರಿಸಿಕೊಂಡು ಏನ್ ಮಾಡೋದು, ಈ ಗುರುನಾಥನ ಸ್ಮರಣೆ ಒಳಗೆ ನಾವು ನೀವು ಕಾಲ್ ಕಳೆಯೋಣ ಅಂತೇಳಿ ಮಾತಿಗೆ ವಿರಾಮ ನೀಡ್ತೀವಿ. ಹೌದ್ರಿಪ್ಪ. ಅದಕ್ಕೆ ನಮ್ಮದು ಹೇಗಂತ ನಾವು ಅಂತೀರಿ ಸರ. ಈಗ ಪಂಡಿತರು ಬಹಳ ಬಂದಿರ ಸರ. ಇನ್ನೊಂದು ಪುರಾಣ ಬರ್ಲಿಕ್ಕತ್ತಾರ. ಈಗ ಅರ್ಧ ಅರ್ಧ ಪುರಾಣ ಬರೆದು ಇಟ್ಟವ್ರು ಬಹಳ ಅದಾರಿ. ಬರಲಿ. ಈಗ ಪುರಾಣ ಬರೆದು ಏನ್ ಮಾಡಕತ್ತಾರ, ಎಲ್ಲ ಅಷ್ಟು ಕಂದು ಒಂದೇ ಪುರಾಣದಾಗ ಓದೋದು. ಹೌದು. ಎಲ್ಲ ನಾಲ್ಕು ಪುರಾಣ ಮುಂದೆ ಇಟ್ಕೋದು. ಇಟ್ಕೊಂಡು ಏನಪ್ಪಾ ಅಂದ್ರೆ ಅದ್ರೊಳಗೆ ನೀವು ಓಟು ವಿಷಯ ತಗೊಂಡು ಅದ್ರೊಳಗೆ ಬರೆದು ಎಲ್ರಿ ಒಂದು ಸಿದ್ಧಾಂತಿ ಒಳಗೆ ಸೇರ್ತಂದ್ರೆ ಅದ್ರೊಳಗೆ ಬರೆದು ಉತ್ತರ ಮಾಡಿಬಿಡೋದು. ಅದಕ್ಕೆ ಎಲ್ಲ ಹಿರಿಯರು ಹೇಳೋದು, ಎಲ್ಲರೂ ಏನ್ ಹೇಳದಪ್ಪ ಅಂದ್ರ ಏನ್ ಹೇಳೋದು ಸರ್, ಈಗ ಸಣ್ಣದು ಸಣ್ಣ ಮಾಸ್ತರ ಪುರಾಣ ತಯಾರು ಮಾಡಕತ್ತಾನ. ಬರ್ಲ. ಪುರಾಣ ಯಾವ್ದಪ್ಪ ಅಂದ್ರ ಫಸ್ಟ್ ಉತ್ತರ ಮಾಲೆ ಅಂತೇಳಿ ಪುರಾಣ ತಯಾರು ಮಾಡಕತ್ತಾನ. ಅದು ಪುರಾಣ ಓದ್ರಿ ಮಾತ್ರ ಅದ್ರೊಳಗೆ ಸುಳ್ಳು ಇತ್ತುಪ್ಪ ಅಂದ್ರ ಮಂದ್ಯವಲ್ಲಿ ಎಲ್ಲನಿಗೆ ಸಣ್ಣ ಸಣ್ಣ ಮಾಸ್ತರಾಗ ಬಂದು ಹಿಡೀರಿ. ಸುಳ್ಳು ಸುಳ್ಳು ಬರೆಯ ಸುದ್ದ ಸುಳ್ಳಲ್ಲ. ಆದ್ರೂ ಸುಳ್ಳು ಬರೆಯವರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ, ಏನ್ ಮಾಡ್ಬೇಕು ಸರ? ಇವ್ ಓಸ್ಟು ಮಂದಿ ಒತ್ತಡ ಕಟ್ಟ ಏನಪ್ಪಾ ಅಂದ್ರ ಬರ್ಲೇ.
ಕಣಿಕೆ ಹೊಟ್ಟು ಹಾಕುದು ಒಂದೇ ಉಳಿದ್ರಿ. ಈಗ ಹಿಂದೆ ಹಿಂದೆ ಇತ್ತರಿ ಅದು ಹೆಂಗ್ ಮಾಡ್ತಿದ್ರಪ್ಪ ಅಂದ್ರ, ಇಂಗ್ಲೇಶ್ವರ ಸಿರ್ಸೈಲಣ್ಣಗ ಮತ್ತೆ ಯಾವ ಉಮದಿ ಮಾನಸಿದ ಮಾಸ್ತಾರಾಗ ಕೆಲವೊಂದು ಭಾಗದೊಳಗ ನಮ್ಮ ಭಾಗದಾಗ ಹಾಡಿ ಹೋಗ್ಯಾರ, ಸಿಂದಗಿ ಭಾಗದಾಗ ಹಾಡ್ಯಾರ, ಹಾಡಾರಿಪ್ಪ ಈ ಬಿಜಾಪುರ ಜಿಲ್ಲಾದೊಳಗ ಹಾಡಿ ಹೋಗ್ಯಾರ. ಮೊದಲೇ ಹೆಂಗಿತ್ತಪ್ಪ ಅಂದ್ರೆ ಅವ್ರವ್ರಿಗೆ ಮಾನಸಿದ್ ಬರ್ಬೇಕಾದ್ರ ಜೀಪಿನ ಮೇಲ ಒಂದು ಒಂದು ಏನ್ ಮಾಡ್ತಿದ್ದಪ್ಪ ಅಂದ್ರ ಒಂದು ಚೀಲ ಹೊಟ್ಟೆ ಹೇರ್ಕೊಂಡ್ ಬರ್ತಿದ್ದ. ಹೌದು, ಸಿರ್ಸಲ್ ಬರ್ಬೇಕಾದ್ರ ಈ ಕಡೆ ಇಂಗ್ಲೇಶ್ವರ ಸಿರ್ಸಲ್ ಮಾಸ್ತಾರ ಬರ್ಬೇಕಾದ್ರ ಒಂದು ಚೀಲ ಏನ್ ಬರ್ತಿದ್ದಪ್ಪ, ಸಣ್ಣಗೆ ಕೊಯ್ತಾದೊಳಗೆ ಕಣಿಕಿ ಕತ್ತರಿಸ್ಕೊಂಡು ಆ ಚೀಲದೊಳಗ್ ತುಪ್ಕೊಂಡ್ ಬರ್ತಿದ್ದ. ಹೌದ್ರಿಪ್ಪ, ಯಾಕತ್ ಕೇಳನ ಹೇಳ್ತಿದ್ರು ಅವ್ರು. ಹೌದು, ಏನ್ ಹೇಳ್ತಿರಿಪ್ಪ? ಯಾ ಮಗ ಸೋಲ್ತ ನೋಡು, ಇವತ್ತಿನ ದಿನ ಸ್ಟೇಜ್ ನೊಳಗ ಅವನಿಗೆ ಕಣಿಕೆಯರಿ ಹಾಕೋದು, ಇಲ್ಲ ಅವ ತಂದಿದ್ ಹೊಟ್ಟರಿ ಹಾಕೋದು, ಇಂತ ವ್ಯವಹಾರ ಅವಾಗ ಮಾಡ್ತಿದ್ರು. ಹೌದ್ರಿಪ್ಪ, ಹೌದು, ಅದಕ್ಕ ಅಂತ ವ್ಯವಹಾರ ಏನ್ ಮಾಡೋದು ಬೇಡ. ಹೌದ್ರಿಪ್ಪ, ಇನ್ ಹ್ಯಾಂಗ್ರಿಪ್ಪ ಎಂತ ವ್ಯವಹಾರ ಮಾಡ್ಬೇಕಪ್ಪ ಅಂದ್ರೆ ಕುಸ್ತಿ ಮಾಡ್ರಿ, ಎಂತದ್ ಮಾಡ್ರಿ, ಜ್ಞಾನದೊಳಗ ಕುಸ್ತಿ ಮಾಡೋದು ಮಾಡ್ರಿ. ಪ್ರಶ್ನೆ ಕೇಳ್ರಿ, ಎಲ್ಲಾರಲ್ಲಿ ಅವ್ ಬುಕ್ ಇರ್ಬೇಕು ಇರ್ಬೇಕಿರ್ಬೇಕ್ರಿಪ್ಪ. ಈಗ ಎಲ್ಲಾರಲ್ಲಿ ಪುಸ್ತಕ ಇದ್ವಪ್ಪ ಅಂದ್ರೆ ಅಂತರದೊಳಗ ಪ್ರಶ್ನೆ ಮಾಡಿದ್ರಪ್ಪ ಮಾಡಿದ್ರಿ ಅಂದ್ರ ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಆ ಹುಡುಕ್ಯಾಡುವಂತ ವ್ಯಕ್ತಿಗೆ ಏನಾಗ್ತದಪ್ಪ ಅಂದ್ರೆ ಉತ್ತರ ಸಿಗ್ತದೆ. ಹೌದೌದು, ಇಲ್ಲ ಅಲ್ಲ ಅಂದ್ರೆ ನೀವೇ ಬರ್ಕೊಂಡು ನೀವೇ ಪ್ರಶ್ನೆ ಕೇಳಿದ್ರು ನಿಂತ ಅದೇನು ಸೌಭಾಗ್ಯದ ಆಗಂಗಿಲ್ಲ. ಎಲ್ಲರಿಪ್ಪ ಅದಕ್ಕ ಈಗ ಯಥಾರೀತಿಯಾಗಿ ಅದಕ್ಕ ಸಭಾ ಪಂಡಿತರಲ್ಲಿ ಏನ್ ಹೇಳೋದಪ್ಪ ಅಂದ್ರ ಏನ್ರಿ ಸರ, ಯಾವ ಗುಲ್ಬರ್ಗ ಜಿಲ್ಲಾ ಅಫ್ಜಲ್ಪುರ ತಾಲೂಕಿನೊಳಗೆ ಬರುವ ಬರ್ರಿ ಬಂಕಲಿಗೆ ಗ್ರಾಮದೊಳಗೆ ಏನಪ್ಪ ಅಂದ್ರ ಬಿಂಬ ಅಂತಕ್ಕಂತ ಬೀಜದ ಹೊರೆಯನ್ನು ತಯಾರು ಮಾಡಿಬಿಟ್ಟಿದ್ರಿ ನಿಮ್ಮ ಸಲುವಾಗಿ ಬರ್ರಿ. ನಿಮ್ದು ಯಾರ್ಯಾರು ರಾಮಿಸಿದ್ರ ಮೇಳದ ಯಾರ ಆಲಿ, ಇವತ್ತ ಮಾಳಿಗ್ರಿಯನ್ನ ಮೇಳದವ್ರ ಆಲಿ, ನಮ್ಮ ಜೋಡಿ ಹಾಡಿಕೆನೆ ಮಾಡೋದಿತ್ತಪ್ಪ ಅಂದ್ರ ಬರ್ಲಿ. ಫೋನ್ ನಂಬರ್ ಹೇಳ್ತೀನಿ ಪಕ್ಕ ತಿಳ್ಕೊರಿ ತಮ್ಮಗಳ, 9 5 9 1 5 3 9 3 6 0. ಇನ್ನು ಒಂದು ಏನಪ್ಪ ಅಂದ್ರ 9 9 7 2 6 9 3 8 4 5. ಇದಕ್ಕೆ ನಂಬರ್ಗೆ ಯಾರ್ಯಾದ್ರು ಫೋನ್ ಹಚ್ಚಿ ನಿಮ್ಮ ಹಾಡಿಕೆ ಬೇಕಾದ್ರೆ ಕರೆಸ್ಕೊರಿ, ಕಡೆ ಹಚ್ಚಿ ಹಾಡಿಕೆ ಮಾಡಿ ಬರ್ತೀವಿ ಅಂತೇಳಿ ನಮ್ದು ಶರಣು ಶರಣಾರ್ಥಿ ಶರಣು ಶರಣ.